ಮೈಸೂರಿನಲ್ಲಿ ಎಲ್ಲ ಕಡೆಯೂ ಕೂಡ ಕೊರೋನಾ ಟೆಸ್ಟ್ ಮಾಡಿದಂಥದ್ದು ಮತ್ತು ಪಿಪಿ ಕಿಟ್ಗಳು ಬಿದ್ದಿವೆ ಅನ್ನುವಂತಹ ಒಂದು ಮಾಹಿತಿಗಳು ಕೂಡ ಈಗಷ್ಟು ಬರ್ತಾ ಇರುವಂಥದ್ದು. ಸೊ ಕಳೆದ ಮೂರ್ನಾಲ್ಕು ದಿನದಿಂದಲೂ ಕೂಡ ನಾವು ರಮಾಬಾಯಿ ನಗರ ಸೇರಿದಂತೆ ಮೇಟ್ಗಳಲ್ಲೂ ಕೂಡ ಆ ಒಂದು ಪಿಪಿ ಕಿಟ್ಗಳು ಬಿದ್ದಿವೆ ಅನ್ನುವಂತಹ ಒಂದು ದೂರುಗಳು ಕೂಡ ಬಂದಿದ್ವು. ಅದರಂತೆ ಶಾಂತಲಾ ಸಿಗ್ನಲ್ ಹತ್ರನೂ ಕೂಡ ಇವತ್ತು ಪಿಪಿ ಕಿಟ್ಗಳು ಬಿದ್ದಿವೆ ಅನ್ನುವಂಥದ್ದನ್ನು ಈಗಾಗಲೇ ಜನರು ಕೂಡ ತಮ್ಮ ಆತಂಕವನ್ನು ವ್ಯಕ್ತಪಡಿಸ್ತಿರುವಂಥದ್ದು ನಾವು ಬಹುಶಃ ಇಲ್ಲಿ ನೋಡ್ಬೋದು. ಇಲ್ಲಿ ಕೊರೋನಾ ಟೆಸ್ಟ್ ಮಾಡಿಸಿದಂತಹ ಅಂದರೆ ಗಂಟಲು ದ್ರವ ಪರೀಕ್ಷೆ ಮಾಡಿದಂತಹ ಒಂದು ಕವರ್ಗಳನ್ನ ನಾವಿಲ್ಲಿ ಕಾಣ್ಬೋದಾಗಿದೆ. ಹೀಗಾಗಿ ಜನ ಇಲ್ಲಿ ಭಾಳಷ್ಟು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಕಸದ ರಾಶಿ ಬಿದ್ದಿರೋ ಕಾರಣಕ್ಕಾಗಿ ಹಸು ಕೂಡ ಬರುತ್ತೆ. ಹಸು ಬಂದಂಥ ಸಂದರ್ಭದಲ್ಲಿ ಆ ಒಂದು ಟೆಸ್ಟಿಂಗ್ ಏನು ಮಾಡಿರ್ತಾರೋ ಆ ಕವರಿಂದ ಆ ಒಂದು ಸೋಂಕು ವೈರಸ್ ಹರಡಬಹುದು, ಆ ಒಂದು ಹಸುವಿನಿಂದ ಜನರಿಗೂ ಹೋಗ್ಬೋದು ಅನ್ನೋಂಥ ಒಂದು ಒಂದು ರೀತಿ ಭಯವನ್ನು ಇಲ್ಲಿನ ಜನರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಂತಲಾ ಸಿಗ್ನಲಲ್ಲಿ ಈ ರೀತಿ ಬೆಳಿಗ್ಗೆ ಅಷ್ಟೇ ಪಿಪಿ ಕಿಟ್ ಸೇರಿದಂತೆ ಈ ರೀತಿ ಮೆಡಿಸಿನ್ಸ್ಗಳು ಕೂಡ ಬಿದ್ದಿವೆ ಅನ್ನೋಂತಹ ಒಂದು ಆರೋಪವನ್ನು ಇವರು ಮಾಡ್ತಿರುವಂಥದ್ದು. ಸದ್ಯಕ್ಕೆ ನಮಗೆ ಅಲ್ಲಿ ಗಂಟಲದ ಪರೀಕ್ಷೆಯ ಒಂದು ಕವರ್ ಕೂಡ ಅಲ್ಲಿ ಬಿದ್ದಿರುವಂಥದ್ದು, ಜೊತೆಗೆ COVID-19 ಸಂಬಂಧಪಟ್ಟಂತೆ ಎಲ್ಲ ಮೆಡಿಸಿನ್ಸ್ಗಳು ಕೂಡ ಅಲ್ಲಿ ಇರುವಂಥದ್ದು, ಯಾರು ಇಲ್ಲಿ ತಂದು ಹಾಕಿದ್ದು ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಭಯವನ್ನು ಕೂಡ ಇಲ್ಲಿನ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಜನರು ಇಲ್ಲಿ ಓಡಾಡಲಿಕ್ಕೂ ಕೂಡ ಒಂದು ರೀತಿ ಭಯವನ್ನು ಕೂಡ ವ್ಯಕ್ತಪಡಿಸ್ತಿರುವಂಥದ್ದು. ಸೊ ಸಾಕಷ್ಟು ಜನರು ಈ ಒಂದು ಸ್ಥಳದಿಂದ ಒಂದಿಷ್ಟು ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ದೂರು ಕೊಡುವಂಥದ್ದನ್ನು ಬೆಳಿಗ್ಗೆ ಅಷ್ಟೇ ಮಾಡಿದ್ರು. ಒಂದಿಷ್ಟು ಪಾಲಿಕೆ ಅಧಿಕಾರಿಗಳು ಬಂದು ಒಂದಿಷ್ಟು ಇದನ್ನು ಹಾಗೇ ನಾವು ತೆಗೆದುಕೊಳ್ಳಿ ಹೋಗಲಿಕ್ಕೆ ಆಗೋದಿಲ್ಲ ಅಂತೇಳಿ ಅವರು ಕೂಡ ಹೋಗಿದ್ದಾರೆ ಅಂತೇಳಿ ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಾರೆ. ನನಗೆ ಮಾತಾಡಲಿಕ್ಕೆ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಎಷ್ಟೊತ್ತಲ್ಲೇ ಇದನ್ನು ಬಿದ್ದಿರೋದು ನೀವು ಯಾವಾಗ ನೋಡಿದ್ರಿ? ನಾವು ಬೆಳಿಗ್ಗೆ ನೋಡಿದು, ಬೆಳಿಗ್ಗೆ ನೋಡ್ದಾಗಿದೆ ಅಂದರೆ ಬರ್ತಾರೆ ನೋಡಿದ್ರು ಹೋಯ್ತಾ ಇದ್ದಾನೆ ಇದ್ರೆ ಯಾರೂ ಎತ್ತವರಿಲ್ಲ ಕಸ, ನೀವೇ ನೋಡ್ತಾ ಇದ್ರಲ್ಲ ಅದೇ ನಾವು ಸಾಕ್ಷಿ ಅದನ್ನು ಹೇಳೋದೇ ಬೇಕಾಗಿಲ್ಲ. ಚಾಮರಾಜ ಡಬ್ಬಲ್ ರೋಡ್ಗೆ ಮಿನಿಮಮ್ ಒಂದು 10-15 ಅಡಿನೂ ಇಲ್ಲ. ರಾಜಮಾರ್ಗ ದೊಡ್ಡ ರೋಡು, ನಗರ ಪಾಲಿಕೆ ಯಾವ ಸ್ಥಿತಿಗತಿ ಇದೆ, ಆರೋಗ್ಯದಲ್ಲಿ ನಗರ ಪಾಲಿಕೆ ಅಷ್ಟು ಮುಂದಾಜಗತೆ ಇದೆ ಅನ್ನೋದಕ್ಕೆ ಸಾಕ್ಷಿ ಇದೆ ಸಾಕು. ನಾವು ಹೇಳೋದು ಇನ್ನೊಂದು ಬೇಡ, ನಿಮ್ಮ ಮುಖಾಂತರ ನಾರು ಸ್ವಲ್ಪ ಕ್ಲೀನ್ ಅನ್ನೋದು ಬಂದರೆ ಮೊಹಲ್ಲಾದ ಜನಕ್ಕೆ ಭಾಳ ಒಳ್ಳೇದಾಗುತ್ತೆ. ಬಿದ್ದಿದೆ ಅಂತೇಳಿ ಬಿದ್ದಿದೆ ಅಂತ ಬಂದ ಯಾರು ಕಂಪ್ಲೇಂಟ್ ಮಾಡಿದೆ? ಯಾರು ಬಂದಿಲ್ಲ. ಇದುವರೆಗೆ ನಗರ ಪಾಲಿಕೆದು ವಾಟ್ಸಪ್ ನಂಬರ್ ಇತ್ತು, ಇನ್ನೊಂದು ಯಾವುದೋ ಲ್ಯಾಂಡ್ಲೈನ್ ಇತ್ತು, ಕಳಿಸ್ತೀನಿ ಅಂದರು, ಅವರು ಬಂದಿಲ್ಲ. ಸದಾ ಪ್ರಯತ್ನ ಪಟ್ಟು ಈಗ ಅದೇ ಮುಖಾಂತರ ನಿಮ್ಮ ಮುಖಾಂತರನಾರು ಆಗಿ 4 ಜನಕ್ಕೆ ಒಳ್ಳೇದಾಗಲಿ. ಓಡಾಡೋರ್ಗಂತೂ ಮೂಗು ಮುಚ್ಕೊಂಡು ಓಡಾಡ್ತಾರೆ, ತೊಪ್ಪೆ ರಾಶಿ ಆಗ್ಬೋದು, ಈ ಥರ ಆಗ್ಬೋದು. ಹೋಟ್ಲಗಂತೂ ದಿನನಿತ್ಯ ಹೋಟ್ಲು ರಾಶಿ ತೆಗಿತಾರೆ ನಗರ ಪಾಲಿಕೆ ಡೈಲಿ ತೆಗೆಯೋರು, ಒಂದಿನ ಒಂದು ದಿನ ತೆಗೆಯೋರು, ಕ್ಲೀನ್ ಮಾಡೋರು, ಅವ್ರು ಎಷ್ಟೇ ತೆಗೆದ್ರು ತಂದು ಹಾಕ್ತಾರೆ. ಅದ್ರ ಬಗ್ಗೆ ಯಾರಾದರೂ ಒಂದು ಹೋಟ್ಲವ್ರಿಗೆ ಒಂಚೂರು ಮುಂಜಾಗ್ರತೆಯಾಗಿ ಹೋಟ್ಲಿಗೆ ಹೇಳಬೇಕು ನೀವು ಹಾಕ್ಬೇಡಿ ಇದನ್ನೆಲ್ಲ ಅಂತ ಒಂಚೂರು ಅದನ್ನು ತೆಗಿಸಿ ದಯವಿಟ್ಟು ನಿಮ್ಮ ಮುಖಾಂತರ ಟಿ ವಿ ಮುಖಾಂತರ ಯಾವ್ದನ್ನ ಇದೆ ಇದನ್ನು ನೋಡಿ ಬೇರೆ ಯಾರೋ ನೋಡಿ ನಮ್ಗೆ ತಿಳಿಸಿದ್ರು ಇದು ಮೆಡಿಕಲ್ ಕಿಟ್ ಅಂತ ಇರೋ, ಅಲ್ಲಿಂದ ತಿರ್ಗಾ ಬಂದು ನಿಮಗೆ ಹೇಳೋದು, ಇನ್ನೊಂದು ಟಿ ವಿಯವರು ಬಂದರು ಅವರು ವಾಕ್ ಮಾಡೋದ್ರಿಂದ ಈ ಥರ ಇದೆ ಅದ್ರ ಬಗ್ಗೆ ಯಾವುದು ನೋಡಿ ಅಂತ. ಹಸು ದಿನನಿತ್ಯ ಬರುತ್ತೆ, ದಿನನಿತ್ಯ ಹಸು ಎಲ್ಲ ತಿಂತಾ ಇದೆ, ನೀವೇ ನೋಡ್ತಾ ಇದ್ರ ಈಗ ಹಸು ತಿಂತಾ ಇರೋದನ್ನ ನಾವು ಓಡಿಸಿದ್ದೀವಿ. ಈ ಕೋವಿಡ್ ಕಿಟ್ಟು ಕೂಡ ಹಾಕಿದ್ದಾರೆ, ಕೋವಿಡ್ ಕಿಟ್ಟು ತಿನ್ನಬಾರ್ದು ಅಂತ ನಾವು ಹಸುನ ಹೊಡೆದೋಡ್ಸಿದ್ದೀವಿ. ಈಗ ನಾಳೆ ದಿನ ಹಸು ಹಾಲು ಕರೆದು ಬೇರೆಯವ್ರಿಗೆ ಏನಾದ್ರು ಎಫೆಕ್ಟ್ ಆದರೆ ಯಾರು ಜವಾಬ್ದಾರರು? ಇದನ್ನೆಲ್ಲ ಎಸ್ಬಿಟ್ಟು ಹೋಗಿದ್ದಾರೆ. ಸೊ ನಾವು ಇದನ್ನು ಇನ್ಫಾರ್ಮ್ ಮಾಡಿದ್ದೀವಿ, ಆದಷ್ಟು ಬೇಗ ಇದನ್ನು ಒಂಚೂರು ತೆಗೆಸಿ ಜನಗಳಿಗೆ ಅನುಕೂಲ ಮಾಡಿಕೊಡಿ ಅಂತ ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊಳ್ತೀವಿ. ಇವಿಷ್ಟು ಸ್ಥಳೀಯರ ಒಂದು ಮಾತು ಕೂಡ ಆಗಿರುವಂಥದ್ದು ಅಂದರೆ ಮೈಸೂರು ಹೊರವಲಯದ ಭಾಗದಲ್ಲಿ ಪಿಪಿ ಕಿಟ್ಗಳನ್ನ ಇಡುವಂಥದ್ದು, COVID-19 ಸಂಬಂಧಪಟ್ಟಂತೆ ಮೆಡಿಸಿನ್ಸ್ಗಳನ್ನ ಬಿಸಾಕುವಂಥದ್ದನ್ನು ನಾವು ಕೇಳ್ತಿದ್ವು. ಆದರೆ ಮೈಸೂರು ನಗರದ ಮಧ್ಯಭಾಗದಲ್ಲೇ ಈ ರೀತಿ COVID-19 ಟೆಸ್ಟ್ಗೆ ಬಳಸಿದಂತಹ ಒಂದಿಷ್ಟು ವಸ್ತುಗಳನ್ನ ಇಲ್ಲಿಟ್ಟಿರುವಂಥದ್ದು ಜನರ ಒಂದು ಆತಂಕಕ್ಕೆ ಕಾರಣವಾಗಿರುವಂಥದ್ದು. ಆದಷ್ಟು ಬೇಗ ಇಲ್ಲಿಗೆ ಸಂಬಂಧಪಟ್ಟಂತಹ ಆರೋಗ್ಯ ಇಲಾಖೆ ಅಧಿಕಾರಿಗಳು ಇದನ್ನು ತೆರವು ಮಾಡಿಸ್ಬೇಕು, ಅಂದರೆ ಇದನ್ನು ಬೇರೆ ಕಡೆಗೆ ತೆಗೆದುಕೊಂಡು ಹೋಗಬೇಕು. ಇಲ್ಲವಾದಂಥ ಸಂದರ್ಭದಲ್ಲಿ ನಮಗೆ ಸಹಜವಾಗಿ ಭಯ ಇದ್ದೇ ಇರುತ್ತೆ ಅನ್ನುವಂತಹ ಒಂದು ಆತಂಕವನ್ನು ಕೂಡ ಅಲ್ಲಿನ ಜನರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಹೀಗಾಗಿ ಒಂದಿಷ್ಟು ಕ್ಲೀನ್, ಯಾಕೆಂದರೆ ನೋಡ್ಬೋದು ನಾವು ಇದ್ರ ಜೊತೆಗೆ ಎಷ್ಟು ಕಸದ ರಾಶಿ ಇಲ್ಲಿ ಬಿದ್ದಿದೆ ಅಂತೇಳಿ. ಆದರೆ ಇಲ್ಲಿವರೆಗೂ ಕೂಡ ಅಂದರೆ ಬೆಳಿಗ್ಗೆಯಿಂದಲೂ ಕೂಡ ಇದೇ ರೀತಿಯಾದಂಥ ಒಂದು ವಾತಾವರಣ ಇದೆ. ಇನ್ನೂ ಕೂಡ ಮೈಸೂರು ಮಹಾನಗರ ಪಾಲಿಕೆಯ ಸಿಬ್ಬಂದಿಗಳು ಮಾತ್ರ ಇದನ್ನು ಎತ್ತುವಂಥ ಕೆಲಸವನ್ನು ಮಾಡ್ತಿಲ್ಲ. ಆದಷ್ಟು ಬೇಗ ನಮಗೆ ಕ್ಲೀನಿಂಗ್ ಮಾಡಿಸ್ಕೊಡ್ಬೇಕು ಅನ್ನೋಂಥದ್ದು ಇವರ ಒಂದು ಆಗ್ರಹ ಕೂಡ ಆಗಿರುವಂಥದ್ದು, ಅಂದರೆ ಸ್ಥಳೀಯರ ಒಂದು ಆಗ್ರಹ ಕೂಡ ಆಗಿರುವಂಥದ್ದು. ಆದಷ್ಟು ಬೇಗ ಈ COVID-19 ಸಂಬಂಧಪಟ್ಟಂತೆ ಏನೇ ವಸ್ತುಗಳನ್ನ ಬಳಸಿದ್ರು ಕೂಡ ಅದನ್ನು ವಿಲೇವಾರಿ ಮಾಡತಕ್ಕಂಥ ಕೆಲಸವನ್ನು ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ತುಂಬ ಜವಾಬ್ದಾರಿಯುತವಾಗಿ ಮಾಡಬೇಕಾಗುತ್ತೆ. ಇಲ್ಲವಾದಂತಹ ಸಂದರ್ಭದಲ್ಲಿ ಈ ರೀತಿ ಜನರಿಗೆ ಒಂದು ರೀತಿ ಆತಂಕ ಮತ್ತು ಭಯದಲ್ಲಿ ಜೀವನ ಮಾಡುವಂಥ ಒಂದು ಪರಿಸ್ಥಿತಿಗೆ ಅವರು ನಿರ್ಮಾಣ ಕೂಡ ಹಾಕ್ತಾರೆ. ಹೀಗಾಗಿ ಆದಷ್ಟು ಬೇಗ ಈ ಒಂದು ಪಿಪಿ ಕಿಟ್ಗಳ ಏನು ಬಳಕೆ ಮಾಡ್ತಾ ಇದ್ದಾರೆ ಅದನ್ನು ವಿಲೇವಾರಿ ಮಾಡತಕ್ಕಂಥ ಕೆಲಸ ಮೈಸೂರು ಮಹಾನಗರ ಪಾಲಿಕೆಯಿಂದ ಆಗಬೇಕು. ಜೊತೆಗೆ ಈ ರೀತಿ ಕಸದ ಒಂದು ರಾಶಿ ಏನು ಬಿದ್ದಿದೆ ಇವೆಲ್ಲವನ್ನು ಕೂಡ ಬೇರೆ ಕಡೆಗೆ ಶಿಫ್ಟ್ ಮಾಡಿಸ್ಬೇಕು ಅನ್ನೋದು ಇಲ್ಲಿನ ಸ್ಥಳೀಯರ ಒಂದು ಒತ್ತಾಯ. ಕ್ಯಾಮರಾ ಪರ್ಸನ್ ಚಂದಂಬಲರಾಮ್ ಜೊತೆ ಮಹೇಶ್ ಕಬ್ಬೆ, ನ್ಯೂಸ್ ಕನ್ನಡ, ಮೈಸೂರು.